ಏರುತ್ತಿದೆ ವಿಧಾನಸಭಾ ಚುನಾವಣಾ ಕಣ. ಇಲ್ಲಿದೆ ರಾಜ್ಯದ 224 ಕ್ಷೇತ್ರಗಳ ಸಮಗ್ರ ಚಿತ್ರಣ. ಎಲೆಕ್ಷನ್ ಗೆಲುವಿಗಾಗಿ ರಾಜಕೀಯ ಪಕ್ಷಗಳು ತೊಟ್ಟಿವೆ ಭಾರೀ ಪಣ. ಇದೇ ಈ ಹೊತ್ತಿನ ಚುನಾವಣಾ ವಿಶೇಷ ಮತಮಂಥನ. ನಾನು ರಂಜಿತ್ ಶಿರಿಯಾರ್. ಉಸ್ಸಂತ ನಿಟ್ಟಿಸಿರು ಬಿಡೋಕೆ ತ್ರಾಣವಿಲ್ಲದಿದ್ರು ಇಲ್ಲಿನ ಜನಕ್ಕೆ ರಾಜಕೀಯ ಅಂದ್ರೆ ನೂರಾನೇ ಬಲ ಇರುತ್ತೆ. ಚುನಾವಣೆ ಸಮೀಪಿಸಿದ್ರೆ ಇಲ್ಲಿನ ರಾಜಕಾರಣಿಗಳು ಹೆಬ್ಬಂಡೆಗಳಂತೆ ಆಗ್ತಾರೆ. ಹೌದು, ರೇಷ್ಮೆ ನಾಡು ಸಪ್ತಗಿರಿಗಳ ಜಿಲ್ಲೆ ಎಂದು ಖ್ಯಾತವಾಗಿರೋ ರಾಮನಗರವೇ ಇದಕ್ಕೆ ಸಾಕ್ಷಿ. ರಾಜಕೀಯವೇ ಉಸಿರಾಗಿರೋ ಈ ಜಿಲ್ಲೆಯಲ್ಲಿ ಈಗ ಬಿಸಿಲ ಜಳದಂತೆ ಚುನಾವಣೆ ಕಾವು ದಗದಗಿಸುತ್ತಿದೆ. ದಳಪತಿಯೊಬ್ಬರು ತಾವೇ ಮುಂದಿನ ಮುಖ್ಯಮಂತ್ರಿ ಎಂದು ಅಖಾಡಕ್ಕೆ ಧುಮುಕಿದ್ರೆ, ಮತ್ತೊಂದೆಡೆ ಪ್ರಭಾವಿ ಮಂತ್ರಿ ಡಿಕೆ ಶಿವಕುಮಾರ್ ಪವರ್ಫುಲ್ ಆಗಿ ತೊಡೆ ತಟ್ಟಿದ್ದಾರೆ. ಹೀಗಾಗಿ ರೇಷ್ಮೆ ಸೀಮೆಯ ರಾಜಕೀಯ ಈ ಬಾರಿ ಹಿಂದೆಂದಿಗಿಂತಲೂ ರೋಚಕತೆ ಸೃಷ್ಟಿಸಿದೆ. ರಾಮನಗರ ಬೆಂಗಳೂರಿನ ಉಪನಗರವಾಗಿ ಬೆಳೆದು ನಿಂತಿರೋ ಜಿಲ್ಲೆ, ಆಧುನಿಕತೆಯ ಸೊಗಡು ಕಾಪಾಡಿಕೊಂಡಿರುವ ನೆಲ. ರೇಷ್ಮೆ ನಗರಿ ಎಂಬ ಬಿರುದಿನೊಂದಿಗೆ ತೋಟಗಾರಿಕೆ ಕೃಷಿಯಲ್ಲಿಯೂ ಮುಂಚೂಣಿಯಲ್ಲಿದೆ. ಎತ್ತ ನೋಡಿದರೂ ಕಾಣಸಿಗುವ ಕಲ್ಲು ಬಂಡೆಗಳು, ಬೆಟ್ಟ ಗುಡ್ಡಗಳಿಂದಾಗಿ ಸಪ್ತಗಿರಿಗಳ ನಾಡು ಎಂದು ರಾಮನಗರ ಖ್ಯಾತಿ ಪಡೆದಿದೆ. ಶ್ರೀರಾಮ ನೆಲೆಸಿದ್ದನೆನ್ನಲಾದ ರಾಮದೇವರ ಬೆಟ್ಟ ಇಲ್ಲಿನ ಪೌರಾಣಿಕ ಹೆಗ್ಗುರುತು. ಬಾಲಿವುಡ್ನ ಸೂಪರ್ ಹಿಟ್ ಚಿತ್ರ ಶೋಲೆ ಇಂದಿಗೂ ರಾಮನಗರದ ಕಲ್ಲು ಕೋಟೆಯ ಕಥೆಯನ್ನ ಹೇಳುತ್ತೆ. ನಾಡಪ್ರಭು ಕೆಂಪೇಗೌಡರು ಜನಿಸಿದ ಮಾಗಡಿ ಇಲ್ಲಿನ ಮತ್ತೊಂದು ಐತಿಹಾಸಿಕ ಸ್ಥಳ. ಇಷ್ಟೆಲ್ಲ ವಿಶೇಷತೆಗಳನ್ನ ಹೊಂದಿರೋ ರಾಮನಗರ ಹೆಸರಿಗೆ ಮಾತ್ರ ಪ್ರತ್ಯೇಕ ಜಿಲ್ಲೆ. ಆದರೆ ಅದರ ಬಹುಪಾಲು ಭಾಗ ರಾಜ್ಯ ರಾಜಧಾನಿಯ ಸೆರಗಿನಲ್ಲಿದೆ. ಹೀಗಾಗಿ ಈ ಜಿಲ್ಲೆ ಒಂದು ಲೆಕ್ಕದಲ್ಲಿ ಬೆಂಗಳೂರೇ ಆಗಿಬಿಟ್ಟಿದೆ ಎಂದರೂ ತಪ್ಪಾಗಲಾರದು. ರಾಜಕೀಯ ಅಂದ್ರೆ ರಾಮನಗರ, ರಾಮನಗರ ಅಂದ್ರೆ ರಾಜಕೀಯ. ಹೌದು, ಹಳೆ ಮೈಸೂರು ಭಾಗದ ಜನ ಕರ್ನಾಟಕದ ಇತರೆ ಭಾಗದವರಿಗಿಂತ ರಾಜಕೀಯದಲ್ಲಿ ಹೆಚ್ಚು ಜಾಗೃತರು. ಇಲ್ಲಿನವರಿಗೆ ರಾಜಕೀಯವೇ ಉಸಿರು ಎಂದರೂ ತಪ್ಪಾಗಲಾರದು. ಅದರಲ್ಲೂ ರಾಮನಗರ ಮಾತ್ರ ರಾಜಕಾರಣದ ವಿಚಾರಕ್ಕೆ ಬಂದ್ರೆ ಯಾವಾಗಲೂ ಮಿರಮಿರ ಮಿಂಚುತ್ತೆ. ಹೀಗಾಗಿ ಈ ಬಾರಿಯೂ ರಾಮನಗರದಲ್ಲಿ ಚುನಾವಣೆ ಕದನ ರಂಗೇರಿದೆ. ರಾಜ್ಯ ದೇಶವನ್ನಾಳಿದ ಘಟಾನುಘಟಿ ನೇತಾರರಿಗೆ ಈ ನೆಲ ನೆಲೆ ಕಲ್ಪಿಸಿದೆ. ಕರ್ನಾಟಕಕ್ಕೆ ಮೂವರು ಮುಖ್ಯಮಂತ್ರಿಗಳನ್ನ ನೀಡಿದ ಕೀರ್ತಿ ಈ ಜಿಲ್ಲೆಯದ್ದು. ಆ ಪೈಕಿ ಒಬ್ಬರು ಇಲ್ಲಿನವರೇ ಆದ್ರೆ ಇನ್ನಿಬ್ಬರು ಹೊರಗಿನಿಂದ ಬಂದು ಮುಖ್ಯಮಂತ್ರಿ ಗದ್ದುಗೆ ಏರಿದವರು. ರಾಜ್ಯದ ಶಕ್ತಿ ಕೇಂದ್ರವಾಗಿರೋ ವಿಧಾನಸೌಧದ ನಿರ್ಮಾತೃ ಮಾಜಿ ಮುಖ್ಯಮಂತ್ರಿ ದಿವಂಗತ ಕೆಂಗಲ್ ಹನುಮಂತಯ್ಯ ಈ ನೆಲದ ನೇತಾರ. ಇನ್ನು ಹಾಸನ ಮೂಲದ ಮಾಜಿ ಪ್ರಧಾನಿ ಜೆಡಿಎಸ್ನ ಸರ್ವೋಚ್ಚ ನಾಯಕ ದೇವೇಗೌಡರಿಗೆ ಇದು ರಾಜಕೀಯ ಕರ್ಮಭೂಮಿ. ಇಲ್ಲಿಂದಲೇ ದೇವೇಗೌಡರು ಸ್ಪರ್ಧಿಸಿ ರಾಜ್ಯದ ಮುಖ್ಯಮಂತ್ರಿ ಚುಕ್ಕಾಣಿ ಹಿಡಿದಿದ್ರು. ಇನ್ನು ಇವರ ಪುತ್ರ ಹೆಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ರಾಮನಗರದಿಂದಲೇ ಗೆದ್ದು 20 ತಿಂಗಳ ಕಾಲ ಮುಖ್ಯಮಂತ್ರಿಯಾದವರು. ಇಷ್ಟೆಲ್ಲ ರಾಜಕೀಯ ಹಿನ್ನೆಲೆಯುಳ್ಳ ಈ ಜಿಲ್ಲೆ ಪ್ರಸಕ್ತ ಚುನಾವಣೆಯಲ್ಲೂ ಹೈ ವೋಲ್ಟೇಜ್ ಕದನ ಕಣವಾಗಿ ಮಾರ್ಪಟ್ಟಿದೆ. ಮತ್ತೊಮ್ಮೆ ಮುಖ್ಯಮಂತ್ರಿ ಗದ್ದುಗೆ ಏರಲು ಭಾರೀ ರಣತಂತ್ರ ಹೂಡಿರುವ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಈ ಬಾರಿಯೂ ರಾಮನಗರ ಕ್ಷೇತ್ರದಿಂದಲೇ ಅಖಾಡಕ್ಕಿಳಿಯುತ್ತಿದ್ದಾರೆ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ರಾಜ್ಯದ ಇಂಧನ ಸಚಿವರಾಗಿರುವ ಪ್ರಭಾವಿ ನಾಯಕ ಡಿಕೆ ಶಿವಕುಮಾರ್ ಕೂಡ ಇದೇ ಜಿಲ್ಲೆಯವರು. ಅಲ್ಲದೆ ರಾಮನಗರ ಜಿಲ್ಲೆಯನ್ನು ಒಳಗೊಂಡಿರುವ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಡಿಕೆ ಸುರೇಶ್ ಕೂಡ ಈ ಜಿಲ್ಲೆಯ ಮತ್ತೊಬ್ಬ ಬಲಾಢ್ಯ ನಾಯಕ. ಹೀಗಾಗಿ ರಾಮನಗರ ಈ ಬಾರಿ ಮತ್ತೊಮ್ಮೆ ದೇಶದ ಗಮನ ಸೆಳೆದಿದೆ. ರೇಷ್ಮೆ ನಾಡಲ್ಲಿ ದಳದ ಭದ್ರಕೋಟೆಯನ್ನ ಛಿದ್ರಗೊಳಿಸಿ ಕಾಂಗ್ರೆಸ್ಗೆ ಭದ್ರ ನೆಲೆ ಒದಗಿಸಿದವರು ಪವರ್ಫುಲ್ ಮಿನಿಸ್ಟರ್ ಡಿಕೆ ಶಿವಕುಮಾರ್. ಕಳೆದ ಒಂದು ದಶಕದಂದೀಚೆಗೆ ಡಿಕೆಶಿ ಸಹೋದರರು ರಾಮನಗರದಲ್ಲಿ ತಮ್ಮದೇ ಆದ ಕೋಟೆ ಕಟ್ಟಿದ್ದಾರೆ. ಹೀಗಾಗಿ ಸದ್ಯಕ್ಕಂತೂ ಡಿಕೆಶಿ ಬ್ರದರ್ಸ್ ಕೋಟೆಯನ್ನ ಕೆಡುವುದು ಅಷ್ಟು ಸುಲಭದ ಮಾತಂತೂ ಅಲ್ಲ.
ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಇಬ್ಬರು ಪ್ರಬಲ ಒಕ್ಕಲಿಗ ಜಾತಿಗೆ ಸೇರಿದವರು. ರಾಜಕೀಯವಾಗಿ ಸದಾ ಹೆಬ್ಬುಲಿಗಳಂತೆ ಘರ್ಜಿಸುವವರು. ಹೀಗಾಗಿ ರಾಮನಗರದಲ್ಲಿ ಕಾಂಗ್ರೆಸ್ ಜೆಡಿಎಸ್ ನಡುವಿನ ಫೈಟ್ ಅನ್ನುವುದಕ್ಕಿಂತ ಡಿಕೆ ಶಿವಕುಮಾರ್ ಮತ್ತು ಗೌಡರ ಕುಟುಂಬದ ನಡುವಿನ ಸಮರ ಎಂದು ಬಿಂಬಿತವಾಗುತ್ತೆ. ಈ ಮಧ್ಯೆ ಮತ್ತೊಬ್ಬ ಒಕ್ಕಲಿಗ ನಾಯಕ ಯೋಗೀಶ್ವರ್ ಕೂಡ ರಾಮನಗರದಲ್ಲಿ ಈ ಬಾರಿ ಸಾಕಷ್ಟು ಸದ್ದು ಮಾಡುತ್ತಿದ್ದಾರೆ. ಬಿಜೆಪಿ ತೆಕ್ಕೆಗೆ ಜಾರಿರುವ ಯೋಗೀಶ್ವರ್ ರೇಷ್ಮೆ ನಾಡಲ್ಲಿ ಕಮಲಕ್ಕೆ ನೆಲೆ ಕಲ್ಪಿಸಲು ಕಸರತ್ತು ನಡೆಸಿದ್ದಾರೆ. ಒಂದು ಲೆಕ್ಕದಲ್ಲಿ ಇಲ್ಲಿ ಡಿಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ಬೆಂಕಿ ಬಿರುಗಾಳಿ ಇದ್ದಂತೆ. ಬೆಂಕಿ ಬಿರುಗಾಳಿಯ ರಭಸದ ಮಧ್ಯೆ ಯೋಗೀಶ್ವರ್ ನೀರಿನಂತೆ ತಣ್ಣಗೆ ಹರಿಯುತ್ತಾ ಮತಬೇಟೆಯ ತಂತ್ರ ಹೆಣೆದಿದ್ದಾರೆ. ಅಂದಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದ ರಾಮನಗರ ವ್ಯಾಪ್ತಿಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿದ್ವು. 2008 ನಡೆದ ಕ್ಷೇತ್ರ ಮರುವಿಂಗಡಣೆಯಲ್ಲಿ ಸಾತನೂರು ಕ್ಷೇತ್ರ ಕೈಬಿಡಲಾಯಿತು. ಪ್ರಸ್ತುತ ಈಗ 4 ಕ್ಷೇತ್ರಗಳಿದ್ದು 2 ಕ್ಷೇತ್ರಗಳು ತೀವ್ರ ಜಿದ್ದಾಜಿದ್ದಿಯಿಂದ ಕೂಡಿವೆ. ಸದ್ಯ 4 ಕ್ಷೇತ್ರಗಳ ಪೈಕಿ ಕನಕಪುರ ಕಾಂಗ್ರೆಸ್ ತೆಕ್ಕೆಯಲ್ಲಿದ್ರೆ ರಾಮನಗರ ಮತ್ತು ಮಾಗಡಿ ಜೆಡಿಎಸ್ ತೆಕ್ಕೆಯಲ್ಲಿವೆ. ಉಳಿದಂತೆ ಚನ್ನಪಟ್ಟಣದಲ್ಲಿ ಇತ್ತೀಚೆಗೆ ಬಿಜೆಪಿ ಸೇರ್ಪಡೆಯಾಗಿರುವ ಯೋಗೀಶ್ವರ್ ಶಾಸಕರಾಗಿದ್ದಾರೆ. ಆದರೆ ಮಾಗಡಿಯಲ್ಲಿ ಜೆಡಿಎಸ್ ವಿರುದ್ಧ ಬಂಡಾಯವೆದ್ದಿರುವ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರು ಕಾಂಗ್ರೆಸ್ ಸೇರಿದ್ದಾರೆ. ಹೀಗಾಗಿ ಕೈನ ಬಲ ಮತ್ತಷ್ಟು ಅಧಿಕಗೊಂಡಿದೆ. ರೇಷ್ಮೆ ಸೀಮೆಯ ರಾಮ ಯಾರು? ಎಚ್ಡಿಕೆಗೆ ರೇಷ್ಮೆಯಷ್ಟು ನುಣುಪಾಗಿಲ್ಲ ಗೆಲುವು. ಶಿವಕುಮಾರನಿಗೆ ಯೋಗಿ ಸವಾಲು. ರೇಷ್ಮೆ ನಾಡು ಅಂತಲೇ ಫೇಮಸ್ ಆಗಿರೋ ಊರು ರಾಮನಗರ. ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳ ಪೈಕಿ ರಾಮನಗರ ಕ್ಷೇತ್ರವು ಪ್ರಮುಖವಾದುದು. ಪ್ರಭಾವಿ ನಾಯಕ, ಮಾಜಿ ಮುಖ್ಯಮಂತ್ರಿ, ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಶಾಸಕರಾಗಿ ಪ್ರತಿನಿಧಿಸುತ್ತಿರೋ ಕ್ಷೇತ್ರವಿದು. ಕುಮಾರಸ್ವಾಮಿ ಕಣಕ್ಕಿಳಿಯುತ್ತಿರೋ ಕಾರಣಕ್ಕೆ ರಾಮನಗರ ಕ್ಷೇತ್ರ ದೇಶದ ಗಮನ ಸೆಳೆದಿದೆ. ಪ್ರತಿ ಬಾರಿಯೂ ಈ ಕ್ಷೇತ್ರ ಪ್ರತಿಷ್ಠೆಯ ಕಣವಾಗಿಯೇ ಉಳಿಯುತ್ತೆ. ಆದರೆ ಈ ಬಾರಿ ಇಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ರೋಚಕತೆ ಸೃಷ್ಟಿಯಾಗಿದೆ. ಕಾರಣ ಪವರ್ಫುಲ್ ಮಿನಿಸ್ಟರ್ ಡಿಕೆ ಶಿವಕುಮಾರ್ ಅವರ ಪ್ರಾಬಲ್ಯ. ಪ್ರತ್ಯೇಕ ಜಿಲ್ಲೆಯಾಗಿ ರಚನೆಯಾಗಲು ಕುಮಾರಸ್ವಾಮಿಯ ಪಾತ್ರ ಮಹತ್ವದ್ದು. ಅಲ್ಲದೆ ಜಿಲ್ಲೆಯ ಅಭಿವೃದ್ಧಿಯಲ್ಲಿಯೂ ಅವರ ಕೊಡುಗೆ ಸಾಕಷ್ಟಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅವರು ತಮ್ಮ ಕ್ಷೇತ್ರವನ್ನ ಮರೆತಿದ್ದಾರೆ ಎಂಬ ದೂರಿದೆ. ಆಗೊಮ್ಮೆ ಯುಗೊಮ್ಮೆ ಮಾತ್ರ ಕುಮಾರಸ್ವಾಮಿಗೆ ರಾಮನಗರ ನೆನಪಾಗುತ್ತೆ ಅನ್ನೋ ಮಾತಿದೆ. ಹಾಸನದ ಮೇಲಿರೋಷ್ಟು ಪ್ರೀತಿ ರಾಮನಗರದ ಮೇಲಿಲ್ಲ ಅನ್ನೋದು ಇಲ್ಲಿನವರ ಆಪಾದನೆ. ಇನ್ನು ಇತ್ತೀಚಿನ ವರ್ಷದಲ್ಲಿ ಸ್ಥಳೀಯ ಸಂಸ್ಥೆಗಳ ಕಾರ್ಯಕರ್ತರ ಸಮಸ್ಯೆಗಳಿಗೂ ಕುಮಾರಸ್ವಾಮಿ ಸ್ಪಂದಿಸುತ್ತಿಲ್ಲ ಎಂಬ ಆರೋಪವಿದೆ. ಈ ಎಲ್ಲ ವಿದ್ಯಮಾನಗಳ ನಡುವೆ ಡಿಕೆ ಶಿವಕುಮಾರ್ ಸಚಿವರಾದ ನಂತರ ರಾಮನಗರಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವಧಿಯಲ್ಲಿ ಆರಂಭವಾಗಿ ಅರ್ಧಕ್ಕೆ ನಿಂತಿದ್ದ 16 ಕಾಮಗಾರಿಗಳನ್ನ ಶಿವಕುಮಾರ್ ಅವರು ಪೂರ್ಣಗೊಳಿಸಿದ್ದಾರೆ. ಜಿಲ್ಲೆಯ ಜನರ ಬೇಕು ಬೇಡಗಳಿಗೆ ತ್ವರಿತವಾಗಿ ಸ್ಪಂದಿಸುತ್ತಾರೆ. ಹೀಗಾಗಿ ರಾಮನಗರದಲ್ಲಿ ಡಿಕೆ ಶಿವಕುಮಾರ್ ಅವರು ಹೆಚ್ಚು ಹಿಡಿತ ಸಾಧಿಸಲು ಅನುಕೂಲವಾಗಿದೆ. ಇನ್ನು ಇಲ್ಲಿ ಬಿಜೆಪಿಗೆ ಅಸ್ತಿತ್ವವೇ ಇಲ್ಲ. ಆದರೆ ಈ ಬಾರಿ ಯೋಗೇಶ್ವರನ್ನ ಮುಂದಿಟ್ಟುಕೊಂಡು ಆಟ ಆಡೋಕೆ ಬಿಜೆಪಿ ಮುಂದಾಗಿದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೋ ಗೊತ್ತಿಲ್ಲ. ಇನ್ನು ರಾಮನಗರ ಕ್ಷೇತ್ರದಲ್ಲಿ ಒಕ್ಕಲಿಗರದ್ದೇ ಪ್ರಾಬಲ್ಯ. ಒಕ್ಕಲಿಗರ ಮತಗಳ ನೆರವಿಲ್ಲದೆ ಯಾರೊಬ್ಬರೂ ಜಯಗಳಿಸೋಕೆ ಸಾಧ್ಯವಿಲ್ಲ. ಇಲ್ಲಿ ಒಕ್ಕಲಿಗ ಮತದಾರರ ಸಂಖ್ಯೆ ಅಂದಾಜು 96,060 ಪರಿಶಿಷ್ಟ ಸಮುದಾಯದ ಮತಗಳು 44,300 ಉಳಿದಂತೆ ಮುಸ್ಲಿಂ 35,700 ವೀರಶೈವ ಲಿಂಗಾಯತರು 11,000 ಕುರುಬರು 4,300 ತಿಗಳರು 5,400 ಉಳಿದಂತೆ ಇತರೆ ಸಮುದಾಯಗಳ ಮತ ಒಟ್ಟಾರೆ ಅಂದಾಜು 6,500
ಇನ್ನು ಇಲ್ಲಿನ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನ ನೋಡುವುದಾದ್ರೆ ಜೆಡಿಎಸ್ ನಾಯಕ ಕುಮಾರಸ್ವಾಮಿ 83,447 ಮತಗಳನ್ನ ಪಡೆದು ಜಯಭೇರಿ ಬಾರಿಸಿದ್ರು. ಇವರ ಪ್ರತಿಸ್ಪರ್ಧಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಮರಿದೇವರು 58,049 ಮತಗಳನ್ನ ಗಳಿಸಿದ್ರು. ರಾಮನಗರ ಕ್ಷೇತ್ರದ ಮತ್ತೊಂದು ವಿಶೇಷ ಅಂದ್ರೆ ಮೂವರು ಮುಖ್ಯಮಂತ್ರಿಗಳು ಇಲ್ಲಿಂದಲೇ ಆಯ್ಕೆಯಾಗಿದ್ದಾರೆ. ಕೆಂಗಲ್ ಹನುಮಂತಯ್ಯ, ಹೆಚ್ಡಿ ದೇವೇಗೌಡ, ಹೆಚ್ಡಿ ಕುಮಾರಸ್ವಾಮಿ ಅವರಂತಹ ಪ್ರಮುಖ ನಾಯಕರಿಗೆ ರಾಜಕೀಯ ಜನ್ಮ ನೀಡಿದ ಶಕ್ತಿ ಕೇಂದ್ರ. ಹೆಚ್ಡಿ ದೇವೇಗೌಡರು ಇಲ್ಲಿಂದ ಕಣಕ್ಕಿಳಿದು ಮುಖ್ಯಮಂತ್ರಿಯಾದ ತರುವಾಯ ಪ್ರಧಾನಿಯಾದರು. ಆಗ ನಡೆದ ಮರು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಿಎಂ ಲಿಂಗಪ್ಪ ಅಂಬರೀಶ್ ವಿರುದ್ಧ ಜಯಗಳಿಸಿದ್ರು. ಆದರೆ ಪ್ರಸಕ್ತ ಬಾರಿ ಡಿಕೆಎಸ್ ಸಹೋದರರು ಕುಮಾರಸ್ವಾಮಿ ವಿರುದ್ಧ ಸ್ಟ್ರಾಂಗ್ ಅಭ್ಯರ್ಥಿಯನ್ನ ಅಖಾಡಕ್ಕೆ ಇಳಿಸಲು ಪ್ಲಾನ್ ಮಾಡಿದ್ದಾರೆ. ಮುಂದಿನ ಮುಖ್ಯಮಂತ್ರಿ ತಾವೇ ಎನ್ನುತ್ತಿರೋ ಜೆಡಿಎಸ್ ರಾಜ್ಯಾಧ್ಯಕ್ಷ ಹೆಚ್ ಡಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ನೀಡಲು ಸಿದ್ಧತೆ ನಡೆಸಿದ್ದಾರೆ. ಇನ್ನು ಕುಮಾರಸ್ವಾಮಿ ಕ್ಷೇತ್ರ ಪ್ರವೇಶ ನಂತರ ಹಿಂದೆ ಸರಿದಿದ್ದ ಹಲವು ಮುಖಂಡರನ್ನು ಸಚಿವ ಶಿವಕುಮಾರ್ ಮತ್ತು ಸಂಸದ ಸುರೇಶ್ ಅವರೇ ಖುದ್ದಾಗಿ ನಿಂತು ಮುಂಚೂಣಿಗೆ ತರುತ್ತಿದ್ದಾರೆ. ಕಾಂಗ್ರೆಸ್ನಿಂದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಇಕ್ಬಾಲ್ ಹುಸೇನ್ ಹಾಗೂ ಮಾಜಿ ಶಾಸಕ ಸಿಎಂ ಲಿಂಗಪ್ಪ ಅವರ ಪುತ್ರ ಎಲ್ ಚಂದ್ರಶೇಖರ್ ಅವರ ಹೆಸರು ಚಾಲ್ತಿಯಲ್ಲಿದೆ. ಅಳೆದು ತೂಗಿ ಬಹುತೇಕ ಇಕ್ಬಾಲ್ ಹುಸೇನ್ ಅಭ್ಯರ್ಥಿಯಾಗುವುದು ಖಚಿತವಾದಂತಿದೆ. ಇನ್ನು ಬಿಜೆಪಿಯಿಂದ ಎಸ್ಆರ್ ನಾಗರಾಜು, ಜಗದೀಶ್ ಗೌಡ, ಕೆಎಂಎಫ್ ಅಧ್ಯಕ್ಷ ಪಿ ನಾಗರಾಜು ಅಭ್ಯರ್ಥಿಗಳಾಗಬಹುದು. ಒಟ್ಟಾರೆ ರಾಮನಗರ ಕ್ಷೇತ್ರದಲ್ಲಿ ಈ ಬಾರಿ ಕುಮಾರಸ್ವಾಮಿಗೆ ಮುಸ್ಲಿಂ ಅಭ್ಯರ್ಥಿ ಪ್ರಬಲ ಪ್ರತಿಸ್ಪರ್ಧಿಯಾಗಿದ್ದು ದಲಿತ ಮತ್ತು ಮುಸ್ಲಿಂ ಮತಗಳ ಕ್ರೋಢೀಕರಣದ ಜೊತೆಗೆ ಒಕ್ಕಲಿಗ ಮತಗಳು ಹರಿದು ಹಂಚಿ ಹೋದ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿಗೆ ಗೆಲುವು ಖಂಡಿತ ರೇಷ್ಮೆಯಷ್ಟು ನುಣುಪಾಗಂತೂ ಇರುವುದಿಲ್ಲ. ಇದಿಷ್ಟು ರಾಮನಗರ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಸಮರಾಂಗಣವಾಗಿತ್ತು. ಮುಂದೆ ಬೊಂಬೆ ನಗರಿ, ಚನ್ನಪಟ್ಟಣ ಮತ್ತು ಮಾಗಡಿ ಕ್ಷೇತ್ರಗಳ ಬಲಾಬಲವನ್ನ ತೋರಿಸ್ತೀವಿ ಚಿಕ್ಕ ಬ್ರೇಕ್ನ ನಂತರ. ರಾಜ್ಯದಲ್ಲಿ ತೀವ್ರ ಹಣಾಹಣಿಯಿಂದ ಕೂಡಿರೋ ಕ್ಷೇತ್ರಗಳಲ್ಲಿ ಚನ್ನಪಟ್ಟಣ ಕೂಡ ಒಂದು. ಪಕ್ಷಾಂತರಿ ಶಾಸಕ ಎಂದೇ ಹೆಸರಾಗಿರುವ ಯೋಗೇಶ್ವರ್ ಈ ಬಾರಿ ಬಿಜೆಪಿಯಿಂದ ಇಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಆದರೆ ಸೈನಿಕನಿಗೆ ಸವಾಲ್ ಎಸೆಯಲು ಜೆಡಿಎಸ್ ಮತ್ತು ಡಿಕೆ ಶಿವಕುಮಾರ್ ಬ್ರದರ್ಸ್ ಭರ್ಜರಿ ತಂತ್ರ ಹೆಣೆದಿದ್ದಾರೆ. ಆತ ಕೆಂಪೇಗೌಡರ ತವರೂರು ಮಾಗಡಿಯಲ್ಲಿ ಜೆಡಿಎಸ್ ಬಂಡಾಯ ಶಾಸಕ ಬಾಲಕೃಷ್ಣ ಕೈ ಹಿಡಿದು ಕದನ ಕಣ ತೀವ್ರ ಕುತೂಹಲ ಹುಟ್ಟು ಹಾಕಿದೆ. ಬೊಂಬೆ ಆಡಿಸು ಯೋಗಿ ಯಾರು? ಸಮರ ಭೂಮಿಯಲ್ಲಿ ಸೈನಿಕನ ಕತೆ ಏನಾಗುತ್ತೆ? ರಾಜ್ಯದಲ್ಲಿ ತೀವ್ರ ಹಣಾಹಣಿಯಿಂದ ಕೂಡಿರುವ ಕ್ಷೇತ್ರಗಳಲ್ಲಿ ಬೊಂಬೆ ನಾಡು ಚನ್ನಪಟ್ಟಣವು ಒಂದು. ಇಲ್ಲಿ ತಯಾರಾಗುವ ಬೊಂಬೆಗಳು ವಿಶ್ವಪ್ರಸಿದ್ಧ. ರಾಜಕಾರಣವನ್ನೇ ಹೊತ್ತು ಮಲಗಿರುವ ಕ್ಷೇತ್ರವಿದು. ಸ್ವಾತಂತ್ರ್ಯ ಸೇನಾನಿ, ವಿಧಾನಸಭೆಯ ಪ್ರಥಮ ಸ್ಪೀಕರ್ ವಿ ವೆಂಕಟಪ್ಪ, ಪ್ರಥಮ ವಿಪಕ್ಷ ನಾಯಕ ಬಿಕೆ ಪುಟ್ಟರಾಮಯ್ಯ, ಸಜ್ಜನ ರಾಜಕಾರಣಿ ಡಿಟಿ ರಾಮು, ಟಿವಿ ಕೃಷ್ಣಪ್ಪ, ಬಿಜೆ ಲಿಂಗೇಗೌಡ, ಎಂ ವರದಿಗೌಡ, ಸಾದತ್ ಅಲಿಖಾನ್, ಎಂಸಿ ಅಶ್ವಥ್ ಹಿಂದೆ ಕ್ಷೇತ್ರ ಪ್ರತಿನಿಧಿಸಿದ್ದಾರೆ. ಪ್ರಸ್ತುತ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಕ್ಷೇತ್ರದ ಶಾಸಕರಾಗಿದ್ದಾರೆ. ಯೋಗೇಶ್ವರ್ ವೈಯಕ್ತಿಕವಾಗಿ ಚನ್ನಪಟ್ಟಣದಲ್ಲಿ ವರ್ಚಸ್ಸು ಹೊಂದಿರುವ ನಾಯಕ. ಆದರೆ ಈವರೆಗೂ ಯಾವುದೇ ಒಂದು ಪಕ್ಷದಲ್ಲಿ ಸ್ಥಿರವಾಗಿ ನಿಂತಿಲ್ಲ. ಅನುಕೂಲ ಸಿಂಧುವಿನಂತೆ ಪಕ್ಷದಿಂದ ಪಕ್ಷಕ್ಕೆ ಹಾರುತ್ತಲೇ ಇದ್ದಾರೆ. 2013 ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿದ್ದ ಯೋಗೇಶ್ವರ್ ದೊಡ್ಡಗೌಡರ ಸೊಸೆ ಅನಿತಾ ಕುಮಾರಸ್ವಾಮಿಯನ್ನೇ ಮಣಿಸಿ ವಿಜಯ ಸಾಧಿಸಿದ್ದು ರಾಜ್ಯ ಮಾತ್ರವಲ್ಲ ರಾಷ್ಟ್ರ ರಾಜಕಾರಣದ ಗಮನ ಸೆಳೆದಿತ್ತು. ತೆಂಗಿನಕಾಯಿ ಸುಲಿಯೋ ಕೆಲಸ ಮಾಡುತ್ತಾ ಸಾಮಾನ್ಯ ವ್ಯಕ್ತಿಯಂತಿದ್ದ ಸಿಪಿ ಯೋಗೇಶ್ವರ್ ಈ ಮಟ್ಟಕ್ಕೆ ಬೆಳೆದು ನಿಂತಿರುವುದು ನಿಜಕ್ಕೂ ಅಚ್ಚರಿಯೇ. 1999 ಪಕ್ಷೇತರವಾಗಿ ಗೆದ್ದಿದ್ದ ಯೋಗೇಶ್ವರ್ ನಂತರ ಕಾಂಗ್ರೆಸ್ ಸೇರಿಕೊಂಡ್ರು. ಬಳಿಕ 2 ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದಿಂದಲೇ ಆಯ್ಕೆಯಾಗಿದ್ರು. ನಂತರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅಭಿವೃದ್ಧಿ ನೆಪದಲ್ಲಿ ಆಪರೇಷನ್ ಕಮಲಕ್ಕೆ ಒಳಗಾಗಿ ಅಂದು ನಡೆದ ಲೋಕಸಭೆ ಹಾಗೂ ವಿಧಾನಸಭಾ ಚುನಾವಣೆಗಳೆರಡರಲ್ಲೂ ಬಿಜೆಪಿಯಿಂದ ಸ್ಪರ್ಧಿಸಿ ಪರಾಭವಗೊಂಡ್ರು. ಇನ್ನು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮರು ಚುನಾವಣೆಯಲ್ಲಿ ಯೋಗೇಶ್ವರರನ್ನ ಮಣಿಸಿದ್ದ ಜೆಡಿಎಸ್ನ ಎಂಸಿ ಅಶ್ವಥ್ ಆಪರೇಷನ್ ಕಮಲಕ್ಕೆ ಒಳಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಆಗ ಮತ್ತೆ ಬಿಜೆಪಿಯಿಂದ ಆಯ್ಕೆಯಾದ ಯೋಗೇಶ್ವರ್ ಸದಾನಂದ ಗೌಡರ ಸಂಪುಟದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಂಡ್ರು. ನಂತರ ಚುನಾವಣೆ ಘೋಷಣೆಗೆ ಮುನ್ನವೇ ಶಾಸಕ ಸ್ಥಾನ ಹಾಗೂ ಬಿಜೆಪಿಗೆ ರಾಜೀನಾಮೆ ನೀಡಿ ಪುನಃ ಕಾಂಗ್ರೆಸ್ ಬಾಗಿಲು ತಟ್ಟಿದ್ರು. ಆದರೆ ಕಾಂಗ್ರೆಸ್ ಟಿಕೆಟ್ ನಿರಾಕರಿಸಿತು.
ಆಗ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿ ಗೆದ್ದು ಅಲ್ಲಿಯೂ ಸೈಕಲ್ ತುಳಿಯಲಾಗದೆ ಮತ್ತೆ ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ್ರು. ಈಗ ಮತ್ತೆ ಅದೇ ರಾಗ ಅದೇ ಹಾಡು ಎಂಬಂತೆ ಅಭಿವೃದ್ಧಿಯ ಕಾರಣವನ್ನು ಮುಂದಿಟ್ಟು ಬಿಜೆಪಿಗೆ ಹಾರಿದ್ದಾರೆ. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ಯೋಗೇಶ್ವರ್ ಬಗ್ಗೆ ಈ ಕ್ಷೇತ್ರದ ಜನ ಅಸಡ್ಡೆ ಹೊಂದಿದ್ದಾರೆ. ಅವರ ಪಕ್ಷಾಂತರಿ ನಿಲುವು ಮತದಾರರಿಗೆ ಬೇಸರ ಮೂಡಿಸಿದೆ. ಇಗ್ಗಲೂರು ಏತ ನೀರಾವರಿ ಯೋಜನೆ, ಇನ್ನಿತರ ನೀರಾವರಿ ಯೋಜನೆಗಳು ಹೆಸರು ತಂದುಕೊಟ್ಟಿವೆ. ಹೀಗಿದ್ರೂ ಕ್ಷೇತ್ರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿಯಾಗಿಲ್ಲ. 4 ಬಾರಿ ಶಾಸಕನಾಗಿ ಆಯ್ಕೆ ಮಾಡಿದ್ರೂ ಆಗಬೇಕಾದಷ್ಟು ಕೆಲಸಗಳು ಆಗಿಲ್ಲ. ಹೀಗಾಗಿ ಯೋಗೇಶ್ವರ್ಗೆ ಈ ಬಾರಿ ಹಿನ್ನಡೆಯಾಗಬಹುದು ಅಂತ ಹೇಳಲಾಗ್ತಾ ಇದೆ. ಈ ಕ್ಷೇತ್ರದಲ್ಲಿನ ಜಾತಿವಾರು ಲೆಕ್ಕಾಚಾರವನ್ನ ನೋಡುವುದಾದ್ರೆ ಇಲ್ಲೂ ಒಕ್ಕಲಿಗರ ದೀದರ್ಭಾರ್ ಒಕ್ಕಲಿಗರ ಮತಗಳು ಅಂದಾಜು 105,920 ನಂತರದ ಸ್ಥಾನದಲ್ಲಿ ಪರಿಶಿಷ್ಟ ಜಾತಿಯ ಮತಗಳು ಅಂದಾಜು 39,250 ಮುಸ್ಲಿಂ 24,212 ವೀರಶೈವ ಲಿಂಗಾಯತರು 9,450 ತಿಗಳರು 8,322 ಬೆಸ್ತರು 9,700 ಉಳಿದಂತೆ ಇತರೆ ಸಮುದಾಯದ ಮತಗಳ ಸಂಖ್ಯೆ ಒಟ್ಟಾರೆ 10,500 ಇನ್ನು 2013 ಚುನಾವಣೆಯ ಫಲಿತಾಂಶವನ್ನ ನೋಡುವುದಾದ್ರೆ ಯೋಗೇಶ್ವರ್ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿ ಜೆಡಿಎಸ್ ಅನಿತಾ ಕುಮಾರಸ್ವಾಮಿ ವಿರುದ್ಧ 6,464 ಮತಗಳ ಅಂತರದಿಂದ ಜಯಗಳಿಸಿದ್ರು. ಕಳೆದ ಬಾರಿಯ ಚುನಾವಣೆಯಲ್ಲಿ ಜೆಡಿಎಸ್ನ ಸ್ಥಳೀಯ ಮುಖಂಡರ ಆಂತರಿಕ ಕಿತ್ತಾಟವೇ ಮುಳುವಾಗಿತ್ತು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಜೆಡಿಎಸ್ನಿಂದ ಅನಿತಾ ಕುಮಾರಸ್ವಾಮಿ ಸ್ಪರ್ಧಿಸುತ್ತಾರೆ ಅಂತ ಹೇಳಲಾಗ್ತಿದ್ರು, ಇನ್ನೂ ಸ್ಪಷ್ಟಗೊಂಡಿಲ್ಲ. ಇನ್ನು ಜಯಮುದ್ದು ಹೆಸರು ಕೂಡ ಜೆಡಿಎಸ್ ಟಿಕೆಟ್ ಲಿಸ್ಟ್ನಲ್ಲಿ ಕೇಳಿಬರ್ತಿದೆ. ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಕಾಂಗ್ರೆಸ್ನಿಂದ ಸಂಸದ ಡಿಕೆ ಸುರೇಶ್ ಹೆಸರು ಹರಿದಾಡ್ತಿದೆ. ಶರತ್ ಚಂದ್ರ ಹೆಸರು ಕೂಡ ಟಿಕೆಟ್ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ತಳುಕು ಹಾಕಿಕೊಂಡಿದೆ. ಆದರೆ ಇನ್ನೂ ಯಾವುದೂ ಖಚಿತಗೊಂಡಿಲ್ಲ. ಒಟ್ಟಾರೆ ಚನ್ನಪಟ್ಟಣದ ಕ್ಷೇತ್ರದಲ್ಲಿ ಈ ಬಾರಿ ಗೆಲ್ಲೋ ಯೋಗ ಯಾರಿಗೆ ಎಂಬುದಕ್ಕೆ ಇನ್ನೂ 2 ಕಾಯಬೇಕಿದೆ. ಮಾಗಡಿ ಕೋಟೆಗೆ ದೊರೆಯಾರು. ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ತವರೂರು ಮಾಗಡಿ ಕೋಟೆಯ ರಾಜಕಾರಣ ಹಲವು ಕಾರಣಗಳಿಂದ ರಂಗೇರಿದೆ. ಒಂದು ಕಾಲದ ಹೆಚ್ ಡಿ ಕುಮಾರಸ್ವಾಮಿಯವರ ಪರಮಾಪ್ತ ಗೆಳೆಯ ಜೆಡಿಎಸ್ನ ಪ್ರಭಾವಿ ಶಾಸಕ ಹೆಚ್ ಸಿ ಬಾಲಕೃಷ್ಣ ಜೆಡಿಎಸ್ನಿಂದ ಬಂಡಾಯವೆದ್ದು ಕಾಂಗ್ರೆಸ್ ಸೇರಿದ್ದಾರೆ. ಮಾಗಡಿ ಕ್ಷೇತ್ರದಲ್ಲಿ ಒಮ್ಮೆ ಬಿಜೆಪಿ ಹಾಗೂ 3 ಬಾರಿ ಜೆಡಿಎಸ್ನಿಂದ ಗೆದ್ದಿದ್ದ ಬಾಲಕೃಷ್ಣ ಈಗ ಕೈವಶದಲ್ಲಿದ್ದಾರೆ. ಕಳೆದ ಬಾರಿ ಬಾಲಕೃಷ್ಣಗೆ ಪ್ರಬಲ ಪೈಪೋಟಿ ನೀಡಿದ್ದ ಕಾಂಗ್ರೆಸ್ ಅಭ್ಯರ್ಥಿ ಎ ಮಂಜುನಾಥ್ ಜೆಡಿಎಸ್ ಗಾಳ ಹಾಕಿ ಹಿಡಿದಿಟ್ಟುಕೊಂಡಿದ್ದಾರೆ. ಒಂದು ಕಾಲದ ಆಪ್ತ ಮಿತ್ರ ಹಾಗೂ ಅಂದಿನ ಶತ್ರು ಆಗಿರುವ ಬಾಲಕೃಷ್ಣಗೆ ಬುದ್ಧಿ ಕಲಿಸಲೇಬೇಕು ಎಂಬ ಹಠಕ್ಕೆ ಬಿದ್ದಿರುವ ಜೆಡಿಎಸ್ನ ವರಿಷ್ಠ ದೇವೇಗೌಡರೇ ಸ್ವತಃ ಮಾಗಡಿ ಕೋಟೆಯ ಅಖಾಡಕ್ಕೆ ಇಳಿದಿದ್ದಾರೆ. ಈ ಕ್ಷೇತ್ರದಲ್ಲಿ ಬಿಜೆಪಿ ಕೂಡ ಅಲ್ಪ ಸಾಂಪ್ರದಾಯಿಕ ಮತ ಹೊಂದಿದ್ದು ಕದನ ಕುತೂಹಲ ಹೆಚ್ಚಿಸಿದೆ. ಈ ಕ್ಷೇತ್ರದಲ್ಲಿನ ಜಾತಿವಾರು ಲೆಕ್ಕಾಚಾರವನ್ನ ನೋಡುವುದಾದ್ರೆ ಇಲ್ಲೂ ಒಕ್ಕಲಿಗರದ್ದೇ ಪಾರುಪತ್ಯ. ಒಕ್ಕಲಿಗ ಸಮುದಾಯದ ಮತದಾರರು ಅಂದಾಜು 118,400 ಪರಿಶಿಷ್ಟ ಜಾತಿ 44,000 ಮುಸ್ಲಿಂ 24,860 ವೀರಶೈವ ಲಿಂಗಾಯತರ ಮತಗಳು ಸುಮಾರು 16,400 ಕುರುಬರು 3,400 ದೇವಾಂಗ 6,200 ಉಳಿದಂತೆ ಇತರೆ ಸಮುದಾಯದ ಮತದಾರರು ಅಂದಾಜು 7,700 ಇನ್ನು ಇಲ್ಲಿನ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯ ಫಲಿತಾಂಶವನ್ನು ನೋಡುವುದಾದ್ರೆ ಜೆಡಿಎಸ್ನಿಂದ ಸ್ಪರ್ಧಿಸಿದ್ದ ಹೆಚ್ ಸಿ ಬಾಲಕೃಷ್ಣ 74,821 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ರು. ಇವರ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಎ ಮಂಜು 60,462 ಮತಗಳನ್ನು ಗಳಿಸಿ ಪೈಪೋಟಿ ನೀಡಿದ್ರು. ಮಾಗಡಿ ಕ್ಷೇತ್ರವನ್ನ ಈ ಬಾರಿ ಕಾಂಗ್ರೆಸ್ ತೆಕ್ಕಿಗೆ ತೆಗೆದುಕೊಳ್ಳಲು ಜಿಲ್ಲಾ ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ಹಾಗೂ ಸಂಸದ ಡಿಕೆ ಸುರೇಶ್ ಪಣ ತೊಟ್ಟಿದ್ದಾರೆ. ಈಗಾಗಲೇ ಸ್ಥಳೀಯ ಮುಖಂಡರ ಜೊತೆ ಮೇಲಿಂದ ಮೇಲೆ ಪಕ್ಷ ಸಂಘಟನೆಯ ಸಭೆ ನಡೆಸಿ ಕಾರ್ಯಕರ್ತರನ್ನ ಹುರಿದುಂಬುತ್ತಿದ್ದಾರೆ. ಶಾಸಕ ಬಾಲಕೃಷ್ಣ ಕೂಡ ತಮ್ಮ ಹಳೆಯ ವರ್ಚಸ್ಸು ಹಾಗೂ ಡಿಕೆಎಸ್ ಸಹೋದರರ ಸಹಕಾರದೊಟ್ಟಿಗೆ ಈ ಬಾರಿ ಜೆಡಿಎಸ್ಗೆ ಬುದ್ಧಿ ಕಲಿಸುವುದಾಗಿ ಹೇಳುತ್ತಿದ್ದಾರೆ. ಈ ನಡುವೆ ತನ್ನ ಅಭ್ಯರ್ಥಿಯನ್ನಾಗಿ ಎ ಮಂಜುರನ್ನ ಘೋಷಣೆ ಮಾಡಿರೋ ಜೆಡಿಎಸ್ ಕ್ಷೇತ್ರವನ್ನ ಉಳಿಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಬಾಲಕೃಷ್ಣಗೆ ಬುದ್ಧಿ ಕಲಿಸಬೇಕೆಂದೇ ಕಸರತ್ತು ನಡೆಸಿದೆ. ಇಲ್ಲಿ ಬಿಜೆಪಿ ಪೈಪೋಟಿ ಅಷ್ಟಕ್ಕಷ್ಟೆ. ರಂಗದಾಮಯ್ಯ ಹನುಮಂತರಾಜು ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಾರೆ. ಏನೇ ಆದರೂ ಇಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆಯೇ ನೇರ ಹಣಾಹಣಿ.
ಇದಿಷ್ಟು ಮಾಗಡಿ ಮತ್ತು ಚನ್ನಪಟ್ಟಣ ಕ್ಷೇತ್ರಗಳ ಸೆಣಸಾಟವಾದರೆ ಮುಂದೆ ಪವರ್ಫುಲ್ ಕ್ಷೇತ್ರವೆಂದೇ ಗುರುತಿಸಿಕೊಂಡಿರೋ ಕನಕಪುರದ ಹಣಹಣಿಯನ್ನು ತೋರಿಸ್ತೀವಿ. ಅದಕ್ಕೂ ಮುನ್ನ ಒಂದು ಸ್ಮಾಲ್ ಬ್ರೇಕ್. ರಾಜಕೀಯವಾಗಿ ತನ್ನದೇ ಆದ ಇತಿಹಾಸ ಹೊಂದಿರೋ ಕನಕಪುರ ಪ್ರತಿಷ್ಠೆಯ ಕ್ಷೇತ್ರಗಳಲ್ಲಿ ಒಂದು. ಲೋಕಸಭೆ ಚುನಾವಣೆಯಲ್ಲಿ ದೇವೇಗೌಡರಿಗೆ ಸೋಲಿನ ರುಚಿ ತೋರಿಸಿದ ಈ ಕ್ಷೇತ್ರ ಈಗ ಕಾಂಗ್ರೆಸ್ ವಶದಲ್ಲಿದೆ. ರಾಜ್ಯದ ಪವರ್ಫುಲ್ ಮಂತ್ರಿ ಎಂದೇ ಗುರುತಿಸಿಕೊಂಡಿರೋ ಡಿಕೆ ಶಿವಕುಮಾರ್ ಅವರ ಹಿಡಿತದಲ್ಲಿದೆ. ಕನಕಪುರದಲ್ಲಿ ಡಿಕೆಶಿ ಸಹೋದರರ ಕೋಟೆ ಬಲಿಷ್ಠವಾಗಿದ್ದು ಅದನ್ನ ಭೇದಿಸೋ ನೇತಾರರು ಸದ್ಯಕ್ಕಂತೂ ಕಂಡುಬಂದಿಲ್ಲ. ಕನಕಪುರದಲ್ಲಿ ಕಡಿಮೆಯಾಗಿಲ್ಲ ಡಿಕೆಶಿ ಪವರ್. ಯಾರಿಗಿದೆ ಸಹೋದರರ ಕೋಟೆಗೆ ನುಗ್ಗೋ ಧೈರ್ಯ? ಬೆಂಗಳೂರಿಗೆ ಸನಿಹದಲ್ಲಿರೋ ರಾಮನಗರ ಜಿಲ್ಲೆಯ ಮತ್ತೊಂದು ಕ್ಷೇತ್ರ ಕನಕಪುರ. ಇಂದು ರಾಜ್ಯ ರಾಜಕಾರಣದಲ್ಲಿ ಪವರ್ಫುಲ್ ಸಚಿವರೆಂದೇ ಗುರುತಿಸಿಕೊಂಡಿರುವ ಡಿಕೆ ಶಿವಕುಮಾರ್ ಈ ಕ್ಷೇತ್ರವನ್ನ ಪ್ರತಿನಿಧಿಸುತ್ತಿದ್ದಾರೆ. ರಾಜಕೀಯವಾಗಿ ತನ್ನದೇ ಇತಿಹಾಸ ಹಾಗೂ ವರ್ಚಸ್ಸು ಈ ಕ್ಷೇತ್ರಕ್ಕಿದೆ. ಡಿಕೆ ಶಿವಕುಮಾರ್ ಹಿಂದೊಮ್ಮೆ ಈ ಕ್ಷೇತ್ರದಿಂದ ನಡೆದ ಲೋಕಸಭಾ ಚುನಾವಣೆಯಲ್ಲಿ ತೇಜಸ್ವಿನಿ ರಮೇಶ್ರನ್ನ ನಿಲ್ಲಿಸಿ ಮಾಜಿ ಪ್ರಧಾನಿ ದೇವೇಗೌಡರಿಗೆ ಸೋಲಿನ ರುಚಿ ತೋರಿಸಿದ್ರು. ಹೀಗಾಗಿ ರಾಜಕೀಯ ನಕಾಶೆಯಲ್ಲಿ ಕನಕಪುರ ಕ್ಷೇತ್ರ ಎದ್ದು ಕಾಣುತ್ತೆ. ಈ ಹಿಂದೆ ಒಂದು ಕಾಲದಲ್ಲಿ ಪ್ರಭಾವಿ ನಾಯಕರೆಂದು ಹೆಸರು ಮಾಡಿದ್ದ ಪಿಜಿಆರ್ ಸಿಂಧ್ಯಾರವರನ್ನ ಮಣಿಸಿ ರಾಜಕೀಯ ಆರಂಭಿಸಿದ ಶಾಸಕ ಡಿಕೆ ಶಿವಕುಮಾರ್ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. 1989ರಲ್ಲಿ ಸಾತನೂರು ವಿಧಾನಸಭಾ ಕ್ಷೇತ್ರದಿಂದ ಗೆಲುವಿನ ಓಟ ಆರಂಭಿಸಿದ ಡಿಕೆಎಸ್ ಮತ್ತೊಮ್ಮೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದೆ ಪಕ್ಷೇತರರಾಗಿ ಗೆದ್ರು. ನಂತರ ಕಾಂಗ್ರೆಸ್ ಸೇರಿ ಮತ್ತೆ ಸಾತನೂರು ಕ್ಷೇತ್ರದಿಂದ ಮತ್ತೆರಡು ಬಾರಿ ಗೆದ್ದಿದ್ದ ಶಿವಕುಮಾರ್ ಕ್ಷೇತ್ರ ಪುನರ್ ವಿಂಗಡಣೆ ಬಳಿಕ ಕನಕಪುರ ಸೇರಿತ್ತು. ಕನಕಪುರದಲ್ಲಿ ಸಿಂಧ್ಯಾ ಕಟ್ಟಿದ ಕೋಟೆಯನ್ನ ಛಿದ್ರಪಡಿಸಿ ಕನಕಪುರದಲ್ಲಿ ಪಾರುಪತ್ಯ ಮೆರೆಯುತ್ತಿದ್ದಾರೆ ಡಿಕೆಶಿ. ಕಳೆದ ಚುನಾವಣೆಯಲ್ಲಿ 40,000 ಮತಗಳಿಂದ ಜಯಗಳಿಸಿದ್ದ ಶಿವಕುಮಾರ್ಗೆ ಸದ್ಯಕ್ಕಂತೂ ಪ್ರಬಲ ಎದುರಾಳಿಗಳೇ ಇಲ್ಲ. ಈ ಕ್ಷೇತ್ರದಲ್ಲಿನ ಜಾತಿವಾರು ಲೆಕ್ಕಾಚಾರವನ್ನ ನೋಡುವುದಾದ್ರೆ ಒಕ್ಕಲಿಗ ಮತದಾರರು ಅಂದಾಜು 98,567ರಷ್ಟಿದ್ದಾರೆ. ಪರಿಶಿಷ್ಟ ಜಾತಿ 44,344, ಮುಸ್ಲಿಂ 22,500, ವೀರಶೈವ ಲಿಂಗಾಯತರು 18,500, ತಿಗಳರು 10,500, ಬೆಸ್ತರು 6,000, ಕುರುಬರು 5,600, ಉಳಿದಂತೆ ಇತರೆ ಸಮುದಾಯದ ಮತದಾರರ ಸಂಖ್ಯೆ 12,000ರಷ್ಟಿದೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆ ಫಲಿತಾಂಶವನ್ನ ನೋಡುವುದಾದ್ರೆ ಡಿಕೆ ಶಿವಕುಮಾರ್ ಅವರು 1,07,000 ಮತಗಳನ್ನ ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ರು. ಇವರ ಪ್ರತಿಸ್ಪರ್ಧಿ ಜೆಡಿಎಸ್ನ ಪಿಜಿಆರ್ ಸಿಂಧ್ಯಾ 68,583 ಮತಗಳನ್ನ ಪಡೆದಿದ್ರು. ಡಿಕೆ ಶಿವಕುಮಾರ್ ಅವರು ಕನಕಪುರ ಕ್ಷೇತ್ರದ ಜನಪ್ರತಿನಿಧಿಯಾದ ಬಳಿಕ ಇಲ್ಲಿನ ಚಿತ್ರಣವನ್ನೇ ಬದಲಿಸಿದ್ದಾರೆ. ಶಾಸಕರಾಗಿ ಸಚಿವರಾಗಿ ಅಭಿವೃದ್ಧಿಯ ಹೊಳೆಯನ್ನೇ ಹರಿಸಿದ್ದಾರೆ. ಸರ್ಕಾರದಿಂದ 1,600 ಕೋಟಿಗೂ ಮಿಗಿಲಾದ ಅನುದಾನ ತಂದು ಅಭಿವೃದ್ಧಿ ಕಾಮಗಾರಿಗಳನ್ನ ಅನುಷ್ಠಾನಗೊಳಿಸಿದ್ದಾರೆ. ಕುಡಿಯುವ ನೀರು, ರಸ್ತೆ, ಏನಿತರೆ ಮೂಲಭೂತ ಸೌಕರ್ಯಗಳನ್ನ ಜಾರಿಗೆ ತಂದಿದ್ದಾರೆ. ಕ್ಷೇತ್ರದ ಪ್ರತಿ ಹಳ್ಳಿಗಳಲ್ಲೂ ಬೆಂಬಲಿಗರ ಪಡೆ ಹೊಂದಿರೋ ಶಿವಕುಮಾರ್ ಸಹೋದರರು ಸಮಸ್ಯೆ ಅಂತ ಹೇಳಿಕೊಂಡು ಬಂದ ಯಾರನ್ನೂ ಕೈಬಿಟ್ಟಿಲ್ಲ. ಹೀಗಾಗಿಯೇ ಕನಕಪುರ ಕ್ಷೇತ್ರದ ಜನ ಡಿಕೆ ಶಿವಕುಮಾರ್ರನ್ನ ತಮ್ಮ ಮನೆಯ ಒಬ್ಬ ಸದಸ್ಯನೆಂದೇ ಭಾವಿಸಿದ್ದಾರೆ. ಈ ಎಲ್ಲಾ ಕಾರಣಗಳಿಂದ ದಶಕದಿಂದಲೂ ಶಿವಕುಮಾರ್ಗೆ ಎದುರಾಗಿ ನಿಲ್ಲುವಂತಹ ಅಭ್ಯರ್ಥಿಯೇ ಇಲ್ಲದಂತಾಗಿದೆ. ಇನ್ನು ಜೆಡಿಎಸ್ ಕನಕಪುರದಲ್ಲಿ ಮತ್ತೆ ತನ್ನ ಹಳೆ ವೈಭವವನ್ನ ಮರುಸ್ಥಾಪಿಸಲು ಇನ್ನಿಲ್ಲದ ಕಸರತ್ತು ನಡೆಸಿದೆ. ಆದರೆ ಡಿಕೆ ಸಹೋದರರ ಪವರ್ ಮುಂದೆ ತೆನೆ ಹೊತ್ತ ಮಹಿಳೆ ಮೇಲೇಳುವುದು ತುಂಬಾನೇ ಕಷ್ಟ. ಜೆಡಿಎಸ್ಗೆ ಇಲ್ಲಿ ಪ್ರಬಲ ಅಭ್ಯರ್ಥಿಗಳೇ ಇಲ್ಲ. ಹೀಗಿದ್ರೂ ಡಿಎಂ ವಿಶ್ವನಾಥ್ ಅವರಿಗೆ ಟಿಕೆಟ್ ನೀಡುವುದಾಗಿ ವರಿಷ್ಠರು ಘೋಷಣೆ ಮಾಡಿದ್ದಾರೆ. ಆದರೆ ಇದಕ್ಕೆ ಮತ್ತೊಂದು ಬಣ ವಿರೋಧ ವ್ಯಕ್ತಪಡಿಸಿದೆ. ಕಬ್ಬಾಳೆ ಗೌಡರಿಗೆ ಟಿಕೆಟ್ ನೀಡಬೇಕೆಂದು ಒತ್ತಾಯಿಸಿದೆ. ಹೀಗಾಗಿ ಇಲ್ಲೂ ಜೆಡಿಎಸ್ಗೆ ಆಂತರಿಕ ಕಲಹ ಮುಳ್ಳಾಗುವ ಸಾಧ್ಯತೆ ಇದೆ. ಇನ್ನು ಜೆಡಿಎಸ್ನಿಂದ ಬಿಜೆಪಿಗೆ ಜಿಗಿದಿರೋ ನಂದಿನಿ ಗೌಡ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬಂತಾಗಿದೆ. ಏನೇ ಆದರೂ ಕನಕಪುರದಲ್ಲಿ ಮತ್ತೊಮ್ಮೆ ಶಿವತಾಂಡವ ತಪ್ಪೋ ಮಾತೇ ಇಲ್ಲ ಅನ್ನುವುದು ರಾಜಕೀಯ ಪಂಡಿತರ ಲೆಕ್ಕಾಚಾರ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ರಾಮನಗರ ಜಿಲ್ಲೆಯ 4 ಕ್ಷೇತ್ರಗಳ ರಾಜಕೀಯ ಜಂಗಿ ಕುಸ್ತಿಯಾಗಿತ್ತು. ಏನೇ ಆದರೂ ಈ ಬಾರಿ ರೇಷ್ಮೆ ನಾಡಿನ ರಾಜಕೀಯ ಸಾಕಷ್ಟು ರಂಗು ಪಡೆದುಕೊಂಡಿದೆ.
ಕಾಂಗ್ರೆಸ್ ಜೆಡಿಎಸ್ ಅನ್ನೋದಕ್ಕಿಂತ ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ನಡುವಿನ ಕದನ ಅಂತಲೇ ಬಿಂಬಿತವಾಗ್ತಿದೆ. ಈ ಮಧ್ಯೆ ಬಿಜೆಪಿ ಸಿಪಿ ಯೋಗೇಶ್ವರನ್ನ ಮುಂದಿಟ್ಟುಕೊಂಡು ಒಕ್ಕಲಿಗರ ಕೋಟೆಗೆ ನುಗ್ಗಲು ಯತ್ನಿಸಿದೆ. ಅದೇನು ಇದ್ರೂ ಚುನಾವಣೆ ನಂತರವೇ ಎಲ್ಲದಕ್ಕೂ ಸ್ಪಷ್ಟ ಉತ್ತರ ಸಿಗಲಿದೆ. ಇದೇ ಈ ಹೊತ್ತಿನ ವಿಶೇಷವಾಗಿತ್ತು. ನಾಳೆ ಮತ್ತೊಂದು ಜಿಲ್ಲೆಯೊಂದಿಗೆ ನಿಮ್ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.